ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ನಾಳೆ ಸಂಡೇ ಅಲ್ವಾ? ಬ್ರೇಕ್ಫಾಸ್ಟ್ಗೆ ಏನಾದರೂ ಸ್ಪೆಷಲ್ ಮಾಡಿ. ನೋಡಿ, ನಾನೊಂದು 5 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ, ಹಾಗೆ 1 ಗ್ಲಾಸ್ ಅಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೇನೆ. 1 ಕಪ್ ಅಲ್ಲ, 1 ದೊಡ್ಡ ಜ್ಯೂಸ್ ಲೋಟದ ಅಕ್ಕಿ, ಹಾಗೆ 1/2 ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ, ಹಾಗೆ 2-3 ಏಲಕ್ಕಿಯನ್ನು ಕೂಡ ತೆಗೆದುಕೊಂಡಿದ್ದೇನೆ. ಈಗ ಮೊದಲಿಗೆ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಆನಂತರ ಏಲಕ್ಕಿಯನ್ನು ಸಿಪ್ಪೆ ಬಿಡಿಸಿ ಹಾಕ್ತಾ ಇದ್ದೇನೆ. ಅದಾದ ಕೂಡಲೇ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಈಗ ರುಬ್ಲಿಕ್ಕೆ ಬೇಕಾದ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಈಗ ರುಬ್ಬಿ ಆಯಿತು. ಅದಕ್ಕೀಗ ತೆಗೆದಿಟ್ಟುಕೊಂಡಿದ್ದ ಬಾಳೆಹಣ್ಣುಗಳನ್ನು ಸುಲಿದು ಹಾಕ್ತಾ ಇದ್ದೇನೆ. ನೋಡಿ, ಈಗ 5 ಬಾಳೆಹಣ್ಣುಗಳನ್ನು ಕೂಡ ಹಾಕಿ ಆಯಿತು. ಅದಕ್ಕೀಗ 1/4 ಕಪ್ಪು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಆನಂತರ 1/2 ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ನೀರನ್ನು ಹಾಕೋದೇ ಬೇಡ, ಇನ್ನೊಮ್ಮೆ ರುಬ್ಕೊಂಡು ಬರ್ತಾ ಇದ್ದೇನೆ. ಈಗ ದೋಸೆ ಹಿಟ್ಟನ್ನು ಬೌಲ್ಗೆ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ದೋಸೆ ಹಿಟ್ಟು ರೆಡಿ ಆಯಿತು. ಈಗ ಸ್ಟೌವ್ ಆನ್ ಮಾಡಿ ದೋಸೆ ತವನ್ನು ಇಡ್ತಾ ಇದ್ದೇನೆ. ನೋಡಿ, ಈ ಹಿಟ್ಟಿಗೆ 1/2 ಸ್ಪೂನು ಅರಿಶಿನದ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ರುಬ್ಬುವಾಗಲೇ ಮಿಕ್ಸಿ ಜಾರಿಗೆ ಹಾಕ್ಬೋದಿತ್ತು, ನಾನು ಈಗ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ತವಾಗೆ 1/2 ಸ್ಪೂನು ತುಪ್ಪವನ್ನು ಸವರ್ತಾ ಇದ್ದೇನೆ. ಈಗ ದೋಸೆಯನ್ನು ಹಾಕ್ತಾ ಇದ್ದೇನೆ. ನೋಡಿ ದೋಸೆ, ಇದು ದಪ್ಪಗಾದ್ರೆ ತುಂಬ ಟೇಸ್ಟಾಗಿ ಆಗುತ್ತೆ. ಅಂದರೆ ತುಂಬ ದಪ್ಪ ಬೇಡ, ನೋಡಿ ಮೀಡಿಯಂ ಥರ ದೋಸೆಯನ್ನು ಮಾಡಿ. ಓಕೆ, ಈಗ ಮುಚ್ಚಿದ್ದನ್ನು ತೆಗಿತಾ ಇದ್ದೇನೆ. ನೋಡಿ, ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ತುಂಬ ಈಸಿಯಾಗಿ ದೋಸೆಯನ್ನು ನಾವು ಎತ್ತಿ ಹಾಕ್ಬೋದು. ಎರಡೂ ಕಡೆ ಸ್ವಲ್ಪ ಕೆಂಪಗಾಗಲಿ. ನೋಡಿ, ತುಂಬ ಸಾಫ್ಟಾದ ದೋಸೆ ಇದಾಗಿದೆ. ತುಂಬ ಈಸಿ ಮಾಡಲಿಕ್ಕೆ, ಹಾಗೆ ತುಂಬ ಟೇಸ್ಟಿಯಾಗಿದೆ ದೋಸೆ. ಸ್ನೇಹಿತರೆ, ನೀವು ಕೂಡ ಮಾಡಿ ನೋಡಿ. ನಾಳೆ ಸಂಡೇ ಸ್ಪೆಷಲ್ಗೆ ಮಕ್ಕಳಿಗೆ ಈ ದೋಸೆಯನ್ನು ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪದ ಜೊತೆಗೆ ಇದನ್ನು ತಿನ್ನಿ.